ಎಲ್ರಿಗೂ ನಮಸ್ಕಾರ. ಮತ್ತೊಂದು ಭಾನುವಾರ, ಮತ್ತೊಂದು ಸಾಹಿತ್ಯದ ಕೃಷಿಗೆ ಅಥವಾ ಸಾಹಿತ್ಯವನ್ನು ಕೇಳಿಸ್ಕೊಳ್ಳಿಕ್ಕೆ ತಾವೆಲ್ಲರೂ ಕಾತರರಾಗಿ ಕೂತಿದ್ದೀರಿ ಅಂತ ಹೇಳಿ ನಾನು ನಂಬ್ತೇನೆ. ಈ ದಿನ ನಾನು ಓದ್ತಾ ಇರುವಂತಹ ಕಥೆ ನನ್ನ ಎರಡನೆಯ ಕಥಾ ಸಂಕಲನವಾದಂತಹ ಉರಿಯುವ ಬೆಂಕಿಗೆ ಮೈಯೆಲ್ಲ ಬಾಯಿ. ಈ ಕಥಾ ಸಂಕಲನದ ಟೈಟಲ್ ಕಥೆ ಅಂತ ಹೇಳ್ತೀವಲ್ಲ, ಶೀರ್ಷಿಕೆಯ ಕಥೆ ಉರಿವ ಬೆಂಕಿಗೆ ಮೈಯೆಲ್ಲ ಬಾಯಿ. ವೈದ್ಯರಿಗೆ ಕಣ್ಣ ತುಂಬ ಮಗನ ಕುಣಿತವೇ ಮೈ ತುಂಬಿತ್ತು. ರಾತ್ರಿಯ ಅಲೌಕಿಕ ಕನ್ನಿಕೆಯಾಗಿ ಎಲ್ಲರಿಂದ ಹೊಗಳಿಸಿಕೊಂಡ ನಾಣಿಗೆ ಮರುದಿನ ಹಾಸಿಗೆ ಬಿಟ್ಟು ಹೇಳಲಿಕ್ಕೆ ಆಗದಷ್ಟು ಮೈಕೈ ನೋವು. ಅದಕ್ಕಿಂತ ಹೊಸ ಅನುಭವವೊಂದನ್ನು ಅವನನ್ನು ಮತ್ತೆ ಹಾಸಿಗೆಯಲ್ಲಿ ಹೊರಳಾಡುವಂತೆ ಮಾಡಿತು. ನಾಗಪಾತ್ರಿಯನ್ನು ತಬ್ಬಿ ಹಿಡಿದು ಮಿಲನವನ್ನು ತೋರಿಸಿ ಆ ಮೂಲಕ ಹೊರಬಂದು ಗಂಟು ಬಿಚ್ಚುವ ಪ್ರಕ್ರಿಯೆ ಅವನನ್ನು ಕಾಡಲಾರಂಭಿಸಿತ್ತು. ಮೀನಾ ಹೇಳಿದ ಗಂಡು ಹೆಣ್ಣಿನ ಮಿಲನಕ್ಕೆ ಹೊಸ ಅರ್ಥ ಹೊಳೆದಂತಾಗಿತ್ತು. ದೂರದಲ್ಲಿ ಇದನ್ನೆಲ್ಲ ನೋಡಿದ್ದರೂ ಅದನ್ನು ತಾನೇ ಅನುಭವಿಸಿದಾಗ ಆದ ಸುಖದ ಹಿತಕ್ಕೆ ನಾಣಿ ಹಾಸಿಗೆಯಲ್ಲೇ ನರಳಾಡಿದ. ಏ ನಿಂಗ, ಮುಂದಿನ ತಿಂಗಳು 20ನೇ ತಾರೀಕು ನಾಗಮಂಡಲ ಇದೆ, ನೀನು ಮತ್ತೆ ಇನ್ನೊಂದಿಬ್ರು ಆಳನ್ನ ಕರ್ಕೊಂಡು ಬಂದು ಚಪ್ರ ಹಾಕ್ಬಿಡು. ನೋಡು, ಒಂದು 20,000 ಜನ ಕೂತ್ಕೊಳ್ಳುವಂಥದ್ದು, ಅಡುಗೆ ಸಾಲಿಗೆ ಬೇರೊಂದು, ಒಟ್ಟು 3 ಚಪ್ರ ಆಗ್ತಾವಲ್ವಾ? ಆಗುತ್ತೆ ಒಡೆಯ, ಅಡ್ವಾನ್ಸ್ ಕೊಟ್ಬಿಡಿ, ಗಳ ತಂದು ಎಲ್ಲ ಶುರು ಮಾಡ್ತೀನಿ ಎಂದ ನಿಂಗ. ಈ ಕೆಲಸಕ್ಕೆ ನಿನ್ ಮಗನ್ನು ಕರ್ಕೋ. ಎಲ್ಲಿ ನಾನು ನೋಡಿಯ, ಅವ ಮಂಗಳೂರಿಗೆ ಕಲಿಯಕ್ಕಂತ ಹೋದಾನ, ಇನ್ನೂ ಮುಗ್ದಿಲ್ಲಂತೆ. ಊರಿಗೆ ಬಂದರೂ ಇಂಥದ್ದನ್ನೆಲ್ಲ ಮಾಡ್ತಾನ? ಸರಿ ಸರಿ, ನೀನ್ ತಲೆ ಬಿಸಿ ಬಿಡು ಎಂದು ಹೇಳಿ 10,000 ಕೈಗಿಕ್ಕಿ, ನೋಡೋ ಚೆನ್ನಾಗಿ ಚಪ್ರ ಹಾಕು, ಕೆಲಸ ಆದಂತೆ ಕೈಗೆ ಕಾಸು ಕೊಡ್ತೀನಿ ಅಂತ ಹೇಳಿ ಶ್ರೀಪಾದರಾಯರು ಒಳಬಂದರು. ನಾಣಿ ಕುಂದಾಪುರ ಉಡುಪಿ ಸುತ್ತಮುತ್ತ ನಾಗ ಕನ್ನಿಕೆಯಾಗಿ ಪ್ರಸಿದ್ಧಿ ಪಡೆದ ಮೇಲೆ ಶ್ರೀಪಾದರಾಯರಿಗೆ ಮಗನ ಒಂದು ನಾಗದರ್ಶನಕ್ಕೆ 1-1.5 ಲಕ್ಷ ಫಿಕ್ಸ್ ಮಾಡಿ ಕೈಯಲ್ಲಿ ದುಡ್ಡು ಕಾಸು ಓಡಾಡಲು ಶುರುವಾದ ಮೇಲೆ ಮನೆಯೇ ಹೊಸ ರೂಪ ತಳೆದು ನಗರದ ಎಲೆಕ್ಟ್ರಾನಿಕ್ ಉಪಕರಣಗಳೆಲ್ಲ ಬಂದು ಸೇರಿದ್ದವು. ಹೊಸ ಕಾರೊಂದು ಮನೆ ಮುಂದೆ ಬಂದು ನಿಂತಾಗ ವೈದ್ಯರಿಗಾದ ಸಂತೃಪ್ತಿ ಇಮ್ಮಡಿಗೊಂಡಿತು. ನಾಣಿ ಅಪ್ಪನ ಮಾತನ್ನು ಗೆರೆದಾಟದ ಲಕ್ಷ್ಮಣನಂತೆ ಪಾಲಿಸುತ್ತಾ ಅಪ್ಪನ ಕೈಗೆ ಯಜಮಾನಿಕೆ ಕೊಟ್ಟು ಕನ್ನಿಕೆಯಾಗಿ ಓಡಾಡುತ್ತಿದ್ದ. ರೀ, ಅನಂತ ವೈದ್ಯರ ಮಗಳು ಚಂದ ಇದ್ದಾಳಂತೆ, ಅವರು ಮಗಳಿಗೆ ಮದುವೆ ಮಾಡ್ತಾರಂತೆ. ಮನೆ ಸಾಲಿಗ್ರಾಮದಲ್ಲಿ ನಮ್ಮ ಮಾಣಿಯ ನಾಗ ಕನ್ನಿಕೆ ಅವ್ರಿಗೆ ಬಹಳ ಮೆಚ್ಚುಗೆ ಆಯ್ತಂತೆ ಎಂದರು ನಾಣಿಯ ಅಮ್ಮ. ಕನ್ನಿಕೆ ಮೆಚ್ಚುಗೆ ಆಯ್ತಾ? ನಾಣಿ ಮೆಚ್ಚುಗೆ ಆಯ್ತಾ? ಗಂಡನ ಮಾತಿನ ವ್ಯಂಗ್ಯಕ್ಕೆ ಏನು ಹೇಳೋದು ತಿಳಿಯದೆ, ನಿಮ್ದೊಂದು ಅದಕ್ಕೂ 26 ಮದುವೆ ಮಾಡೋ ಯೋಚನೆ ಇದೆಯಾ ಇಲ್ವಾ ಅಂತ ಅಂದ್ರು. ನಾಯಂತ ಜವಾಬ್ದಾರಿ ಇಲ್ಲದೆ ಕೂತೀನಿ ಅಂತ ತಿಳಿದಿದೀಯ? ಓದಲ್ಲಿ ಬಂದಲ್ಲೆಲ್ಲ ಕಣ್ಣು ಹಾಯಿಸ್ಕಂತಾನೇ ಬರ್ತೆ, ನೀ ಕಂಡ್ಯ ಎಂದ್ರು. ಹ್ಮ್, ನೀವು ಕಣ್ಣು ಹಾಕೋದು ನಾನು ನೋಡೀನಿ, ಈ ಮುದಿ ವಯಸ್ಸಿನಲ್ಲಿ ಮಗನಿಗಾಗೊಂದು ಕೂಸ್ ನೋಡಿ ಅಂದದ್ದು ನಿಮ್ಗಲ್ಲ. ಆಯ್ತು ಮಾರಾಯ್ತಿ, ನೀ ನಿರಮ್ಲ ಇರು, ನಾ ತರ್ತೀನಿ ಎಂದು ವೈದ್ಯರು ನಡುಮನೆಯ ಸೋಫಾದಿಂದ ಹೊರಗೆ ಬಂದು ತಮ್ಮ ಮೊಬೈಲ್ನಲ್ಲಿ ವೈದ್ಯರಿಗೆ ಫೋನ್ ಆಯಿಸಿದರು. ನಾಣಿ ತನ್ನಪ್ಪ ತೋರಿಸಿದ ವೈದ್ಯರ ಮಗಳನ್ನೇ ಬೇಡ ಬೇಕು ಎನ್ನದೆ ಮದುವೆಯಾದ. ಗಾಯತ್ರಿ ನೋಡಲು ಚಂದದ ಚುರುಕು ಹೆಣ್ಣು, ಮಾತು ಅಷ್ಟೇ ನಯ ನಾಜುಕ್ಕು. ಬೆಟ್ಟಲಕ್ಕಿಗೆ ಬಂದ ಹೊಸತರಲ್ಲಿ ಚಪ್ಪೆಯಾಗಿರುತ್ತಿದ್ದ ಗಾಯತ್ರಿ ಕೆಲವೇ ದಿನಗಳಲ್ಲಿ ಹೊಂದಿಕೊಂಡಳು. ಅತ್ತೆ ಮಾವನು ಗಾಯತ್ರಿಯನ್ನು ಮಗಳಿಗಿಂತ ಹೆಚ್ಚಾಗಿ ನೋಡಲಾರಂಭಿಸಿದರು. ಮಗ ಸೊಸೆ ಮನೆ ನೋಡಿಕೊಳ್ಳಲಿ ಅಂತ ಶ್ರೀಪಾದ ದಂಪತಿಗಳು ಬದ್ರಿಯಾತ್ರೆಗೆ ಹೋಗಿ ಬರುವುದಾಗಿ ಹೋದವರು ಬಸ್ ಅಪಘಾತದಲ್ಲಿ ಸಾವನ್ನಪ್ಪಿ ಶವವಾಗಿ ಹಿಂತಿರುಗಿದರು. ನಾಣಿ ದಿಕ್ಕು ತೋಚದಾದ, ಇಡೀ ಮನೆಯ ವ್ಯವಹಾರವನ್ನು ಮಗ ಚಿಕ್ಕವನು ಅಂತ ವಹಿಸಿಕೊಡದೆ ನೋಡಿಕೊಳ್ಳುತ್ತಿದ್ದ ಅಪ್ಪನ ಶೂನ್ಯತೆ ನಾಣಿಯನ್ನು ಆವರಿಸಿಕೊಂಡಿತು. ವರ್ಷವಾದ ಮೇಲೆ ನಾಣಿಗೆ
ಕುಂದಾಪುರಕ್ಕೆ ಕನ್ನಿಕೆಗಾಗಿ ಕರೆ ಬಂತು. ಅಲ್ಲಿಯವರೆಗೂ ಕೂಡಿಟ್ಟ ಹಣವನ್ನು ಕರಗಿಸಿದ್ದ ನಾಣಿಗೆ ಮನೆ ಸಂಸಾರ ನಡೆಸುವ ಜವಾಬ್ದಾರಿ ಗಮನಿಸಿ ಬಿಟ್ಟೇ ಬಿಡಬೇಕು ಎಂದು ನಿರ್ಧರಿಸಿದ್ದ ಕನ್ನಿಕೆಯ ವೇಷವನ್ನು ಕಟ್ಟುವ ಅನಿವಾರ್ಯ ಬಂದೊದಗಿತ್ತು. ಅವನು ನಾಗ ಕನ್ನಿಕೆಯಾಗುವುದನ್ನು ಬಿಡಬೇಕು ಎಂದುಕೊಂಡಿದ್ದಕ್ಕೆ ಕಾರಣವೂ ಇತ್ತು. ಅಂದು ಮೊದಲ ರಾತ್ರಿ ಗಾಯತ್ರಿ ಚಂದದ ನೀಲಿ ಸೀರೆಯಲ್ಲಿ ಅಲಂಕಾರವಾಗಿ ರೂಮಿಗೆ ಬಂದಿದ್ದಳು. ಮದುವೆ ಮನೆಯ ನೂರಾರು ಜನರ ಕಣ್ಣು ತಪ್ಪಿಸಿ ಗಾಯತ್ರಿಯನ್ನು ಸಂಪೂರ್ಣವಾಗಿ ನೋಡಿದ್ದು ಆಗಲೇ. ಕೆನ್ನೆಗೆ ದಿನ ಹರಿಶಿನ ಹಚ್ಚಿದ ಹಾಲುಗಲ್ಲಗಳು, ಚಂಚಲ ಕಣ್ಣು, ಯೌವನದ ಮೇರು ಪರ್ವತವೇ ತನ್ನ ಮುಂದೆ ಬಂದು ನಿಂತಂತೆ ನಾಣಿ ಪುಳಕಗೊಂಡ. ಹೂವಿನ ಅಲಂಕಾರದ ಮಂಚ, ಸುತ್ತಲೂ ಪರಿಮಳ ಸೂಸುವ ಹೂ ಗಂಧದ ಪರಿಮಳ, ವಿವಿಧ ತಿಂಡಿ ಹಣ್ಣುಗಳ ಕಡೆಗೆ ದೃಷ್ಟಿಯು ಹಾಯಿಸದಂತೆ ಬಾಗಿಲಲ್ಲಿ ಬೆಳ್ಳಿ ಗ್ಲಾಸನ್ನು ಹಿಡಿದು ನಿಂತಿದ್ದ ಗಾಯತ್ರಿ ಮದನಿಕೆಯೋ ಯಕ್ಷಿಯೋ ದೇವಕನ್ನಿಕೆಯೋ ಒಂದು ಅರ್ಥವಾಗದ ಭಾವಾವೇಶದಲ್ಲಿ ನಾಣಿ ಇದ್ದ. 26 ವರ್ಷಗಳಲ್ಲಿ ಹೆಣ್ಣಿನ ಅಂಗಾಂಗ ಸ್ಪರ್ಶವೂ ಇಲ್ಲದೆ ನಾಣಿ ಸಂಗಮವಾಗಲು ಕಾತರನಾಗಿದ್ದ. ಗಾಯತ್ರಿ ನಿಧಾನವಾಗಿ ಬಂದು ಮಂಚದ ತುದಿಗೆ ಕುಳಿತಳು. ಅವಳ ಉದ್ವೇಗದ ಉಸಿರು ನಾಗಮಂಡಲದ ಪಾತ್ರೆಯ ಉಸಿರನ್ನು ಜ್ಞಾಪಿಸಿತು. ನಾಣಿ ಹಾಲನ್ನು ಕುಡಿದುಕೊಟ್ಟ. ಅವಳು ಉಳಿದ ಹಾಲು ಕುಡಿಯುವ ಶಾಸ್ತ್ರ ಮಾಡಿ ಗ್ಲಾಸನ್ನು ಪಕ್ಕಕ್ಕೆ ಇಡಲು ಹೋಗುತ್ತಿದ್ದಂತೆ ನಾಣಿ ಅವಳ ಕೈಯನ್ನು ಮೃದುವಾಗಿ ಅಮುಕಿದ. ಅದು ಗಂಡಿನ ಸ್ಪರ್ಶದಂತಿರಲಿಲ್ಲ. ಅವನ ವಯ್ಯಾರದ ನೋಟ, ನಗು ಗಂಡನ್ನು ನೆನಪಿಸಲಿಲ್ಲ. ಅವನು ಅವಳನ್ನು ಬಳಸಿ ಅವಳ ಕೆನ್ನೆಗೆ ಹೂ ಮುತ್ತೊಂದನ್ನಿಟ್ಟ. ಅವನ ಹಿಡಿತ ಕೋಮಲ ಹೆಣ್ಣನ್ನು ತಬ್ಬುವಂತಿರಲಿಲ್ಲ. ಅವಳಿಗೆ ಅಸಹನೆ ಆಗಲಾರಂಭಿಸಿತು. ಗಂಡಿನ ಬಿಸುಪಿನ ಬಿಗಿತವನ್ನು ಬಯಸಿದ್ದ ಅವಳಿಗೆ ಭ್ರಮ ನಿರಸವಾಗಿತ್ತು. ನೀವು ಇಲ್ಲಿಯೂ ಕನ್ನಿಕೆಯ? ಹಾಸ್ಯಕ್ಕೆ ಅವಳೆಂದದ್ದು. ಕನ್ನಿಕೆಯ ಹೆಸರೇಳುತ್ತಿದ್ದಂತೆ ನಾಣಿ ತನ್ನ ಕೈ ಸಡಿಲಿಸಿದ. ಅವನ ಮೈ ಬಿಸಿ ತಣ್ಣಗಾಯಿತು. ಗಾಯತ್ರಿಯೇ ಬೆತ್ತಲಾದರೂ ನಾಣಿ ತೃಪ್ತಿಪಡಿಸದಾದ. ಗಾಯತ್ರಿ ಅತೃಪ್ತಳಾದಳು. ಹೀಗಾದದ್ದು ಮೊದಲ ರಾತ್ರಿ ಮಾತ್ರವಲ್ಲ, ಪ್ರತಿ ರಾತ್ರಿಯೂ ನಾಣಿ ಗಾಯತ್ರಿಯ ಮುಂದೆ ಸೋಲಲಾರಂಭಿಸಿದ. ಅವನ ನೋಟ ವಯ್ಯಾರ ಎಲ್ಲವೂ ಕನ್ನಿಕೆಯಂತೆ ಆಗಿದ್ದು ಅವನ ಗಮನಕ್ಕೆ ಬಂದಿದ್ದರೂ ಹಾಸಿಗೆಯಲ್ಲಿ ಸೋಲುತ್ತೇನೆ ಎಂದು ಅವನೆಂದುಕೊಂಡಿರಲಿಲ್ಲ. ಆ ಸೋಲು ಅವನನ್ನು ಗಾಯತ್ರಿಯ ಮುಂದೆ ನಿಸ್ಸಹಾಯಕನನ್ನಾಗಿ ಮಾಡಿತ್ತು. ಅವನ ಮನೋಬಲವೇ ಕುಸಿದಿತ್ತು. ಗಾಯತ್ರಿ ನೂರಾರು ಕನಸು ಹೊತ್ತು ಬಂದಿದ್ದಳು. ನಾಣಿ ಹಾಸಿಗೆಯಲ್ಲಿ ದಿನನಿತ್ಯ ಪ್ರಾರಂಭಿಸುತ್ತಿದ್ದ ಆಟ ಅವಳ ಮೈ ಬಿಸಿ ಏರಿಸುತ್ತಿತ್ತು. ಗಾಯು ಬಾಯಲ್ಲಿ ಎಂದು ಬಳಸಿ ಅವಳನ್ನು ತಬ್ಬಿ ಹೂಮುತ್ತ ನೀಡುತ್ತಿದ್ದ. ತುಟಿಗೆ ತುಟಿ ಸೇರಿದಾಗ ಅವರಿಬ್ಬರ ದೇಹದಲ್ಲೂ ವಿದ್ಯುತ್ ಸಂಚಾರ. ಕೈಗಳು ಸೊಂಟವನ್ನು ತಬ್ಬಿ ಅವನ ಬಿಸಿಯುಸಿರು ಅವಳ ಬಿಸಿ ಉಸಿರಿನಲ್ಲಿ ಬೆರೆತು ಕೈಗಳೆರಡು ಇಡೀ ದೇಹದ ಅಂಗಾಂಗಗಳನ್ನು ತಬ್ಬಿ ಹಿಡಿದಾಗ ಅಮಲು ಆಕಾಶವಾಗುತ್ತಿತ್ತು. ಆ ದೇಹಗಳ ಬಿಸಿಗೆ ಕರಗಿ ಬೆತ್ತಲಾಗುತ್ತಿದ್ದಂತೆ ನಾಣಿಯು ಹೊಸ ಲೋಕದ ಕನಸನ್ನು ನನಸು ಮಾಡುವನೆಂದು ನಂಬಿದ್ದ ಗಾಯತ್ರಿಗೆ ಭ್ರಮ ನಿರಸನವಾಗುತ್ತಿತ್ತು. ಅವಳೇ ಮತ್ತೆ ಮತ್ತೇರಿಸಿ ಮತ್ತೆ ಶುರು ಮಾಡಿದರು. ನಾಣಿಗೆ ತನ್ನ ಸೋಲಿನಿಂದ ಆಚೆ ಬರಲಾಗುತ್ತಿರಲಿಲ್ಲ. ಅವನು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದ. ಹೊಸತರಲ್ಲಿ ಗಾಯತ್ರಿ ಇದೆಲ್ಲ ಸಹಜವೇನೋ, ಮುಂದೆ ಸರಿ ಹೋಗುತ್ತೇನೋ ಎಂದು ಸಮಾಧಾನಗೊಂಡಿದ್ದಳು. ದಿನವಿಡೀ ಕೆಲಸದಲ್ಲಿ ಮುಳುಗಿರುತ್ತಿದ್ದ ಅವಳಿಗೆ ಇಡೀ ಮನೆಯಲ್ಲೇ ಇಬ್ಬರೇ ಇರುವಾಗ, ಟಿವಿ ನೋಡುವಾಗ, ರೂಮಿನಲ್ಲಿದ್ದಾಗ, ಪಕ್ಕದಲ್ಲಿ ಕುಳಿತು ಅವನ ಕೈಗಳನ್ನು ತನ್ನ ಕೈಗಳಲ್ಲಿ ತಂದುಕೊಂಡು ಮುತ್ತಿನ ಮಳೆ ಸುರಿಯಿಸುತ್ತಿದ್ದಳು. ಮೊದಮೊದಲು ಸ್ಪಂದಿಸುತ್ತಿದ್ದ ನಾಣಿ ಕೊನೆಯ ಸೋಲಿಗೆ ಹೆದರಿ, ನೋಡೋ ನಿನಗೆಲ್ಲ ಎಲ್ಲಿ ಅಂದರೆ ಅಲ್ಲಿ ಬಂದು ಒತ್ತರಿಸಿ ಕೂತ್ಕೋಬೇಡ, ನಂಗೆ ಸರಿ ಹೋಗಲ್ಲ, ಮಡಿ ಮೈಲಿಗೆ ಒಂದೂ ಇಲ್ಲ ಎಂದು ಅವಳನ್ನು ಗದರಿ ಕಳಿಸುತ್ತಿದ್ದ. ಕಣ್ಣಲ್ಲಿ ನೀರಾಕಿ ಒಳಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಿದ್ದ ಗಾಯತ್ರಿಯನ್ನು ನೋಯಿಸಬೇಕೆಂಬುದು ನಾಣಿಯ ಇಚ್ಛೆ ಆಗಿಲ್ಲದಿದ್ದರೂ
ಅವನ ಅಸಹಾಯಕತೆ ಅವನನ್ನು ಆ ರೀತಿ ಮಾತನಾಡಿಸುತ್ತಿತ್ತು. ಮದುವೆಯಾದ ಹೊಸತರಲ್ಲಿ ಮಾವ ಅತ್ತೆಯ ಮುಂದೆ ಒಳ್ಳೆ ಸೊಸೆಯಂತೆ ಮನೆಯ ಪ್ರತಿ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದ ಗಾಯತ್ರಿ ಕೆಲವೇ ದಿನಗಳಲ್ಲಿ ಸಪ್ಪೆಯಾಗಿ ಕಂಡದ್ದನ್ನು ಸೂಕ್ಷ್ಮವಾಗಿ ಸರಸಮ್ಮ ಗಮನಿಸಿದ್ದರು. ಒಮ್ಮೆ ಕೇಳಿಯೂ ಇದ್ದರು, ಏ ತವರೇನಾದರೂ ಜ್ಞಾಪಕ ಆಗ್ತಾ ಇದೆಯಾ ಕೂಸು? ಸ್ವಲ್ಪ ದಿನ ಹೋಗಿ ಬಾ, ಮನೆಯಿಂದ ದೂರ ಇದೆಯಲ್ಲ, ಅದಕ್ಕೆ ಬೇಜಾರಾಗಿರ್ಬೇಕು ಎಂದಾಗ ಗಾಯತ್ರಿ ಇಲ್ಲ ಅತ್ತೆ, ಹಾಗೇನೂ ಇಲ್ಲ ಎಂದು ಭಾರದ ನಗುವನ್ನು ಮುಖದ ಮೇಲೆ ಅರಳಿಸಿದ್ದಳು. ನಾಣಿ ನಿನ್ನ ಸರಿಯಾಗಿ ನೋಡ್ಕೋತಾ ಇದ್ದಾನೆ ತಾನೇ? ಅಂಥದ್ದೇನಾದರೂ ಇದ್ರೆ ನಂಗೇಳು, ಬೆತ್ತ ಬೀಸಿ ಬುದ್ಧಿ ಕಲಿಸ್ತೆ ಎಂದ ಮಾತಿಗೆ ಗಾಯತ್ರಿ ಏನಂತ ಹೇಳಿಯಾಳು. ಅತ್ತೆ ಇದ್ದಾಗ ಕೇಳಲಿಕ್ಕಾದ್ರೂ ಇದ್ರು, ಅವರಿಬ್ರು ಹೋದ್ಮೇಲೆ ನಿಜಕ್ಕೂ ಗಾಯತ್ರಿ ಅನಾಥಳಾದಳು. ಮನೆಯ ಕೆಲಸಕ್ಕೆ ಬರುತ್ತಿದ್ದ ಸಾಮ ಅವ್ವ ಮನ್ಸ್ ಸರಿ ಇಲ್ವಾ, ಯಾಕೆ ಹಿಂಗಿದ್ದೀರಿ ಅಂತ ಕೇಳ್ತಿದ್ದ. ಅದನ್ನು ಮನೆಗೆ ಬರುವವರೆಲ್ಲ ಕೇಳೋರೆ. ಒಮ್ಮೆ ಉಪ್ಪಿನ ಅಂಗಡಿಯಿಂದ ಬಂದಿದ್ದ ನಾಣಿ ಚಿಕ್ಕಮ್ಮನು ಹೀಗೆ ಕೇಳಿದ್ರು, ಎಂತ ನಾಣಿ 5 ವರ್ಷ ಆಯ್ತು ಮದುವೆ ಆಗಿ, ಈ ಮನೆಗೆ ದೊಡ್ಡವರಂತೂ ಯಾರೂ ಇಲ್ಲ, ನಿನ್ನ ಹೆಂಡ್ತಿ ಬಸ್ರಿ ಆಗೋದೆ ಯಾವಾಗ, ಮಕ್ಕಳು ಮರಿ ನಾನು ನೋಡೋದೆ ಯಾವಾಗ, ಒಂದ್ಸಲ ಡಾಕ್ಟ್ರಿಗಾದ್ರೂ ಅವಳನ್ನು ತೋರಿಸು, ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡೋಗಿ ಸೇವೆ ಮಾಡಿಸ್ಬಾ, ಅಲ್ಲಿ ಹುತ್ತದ ಮಣ್ಣನ್ನು ತಿಂದರೆ ಎಂಥವ್ರಿಗೂ ಮಕ್ಕಳಾಗ್ತವೆ, ಇವೆಲ್ಲ ನಿಂಗೆ ಗೊತ್ತಿರೋದೆ, ನಾನೇನು ಹೇಳಬೇಕಿಲ್ಲ ಎಂದ ಮಾತಿಗೆ, ಚಿಕ್ಕಮ್ಮ ನೀನು ನಿನ್ನ ಮನೆ ಸಂಸಾರ ಅಂತ ನೀನು ನೋಡ್ಕೊ, ನನ್ನ ಊರು ಉಸಾಬರಿಯೆಲ್ಲ ನಿನಗ್ಯಾಕೆ ಎಂದು ತನ್ನ ಅಸಹಾಯಕತೆಯನ್ನು ಮುಚ್ಚುವಂತೆ ನಾಣಿ ಕೂಗಾಡಿದ. ಇಂತಹ ಮಾತನ್ನು ನಿರೀಕ್ಷಿಸದೇ ಇದ್ದ ಚಿಕ್ಕಮ್ಮ ಒಂದು ಕ್ಷಣ ಸ್ತಬ್ಧಳಾದಳು. ಏನೋ ಈ ಮನೆ ಸಂಬಂಧ ನನಗಿದೆ ಅಂತ ಅಧಿಕಾರದಿಂದ ಮಾತಾಡಿದೆ, ನಮ್ಮ ವಸ್ತುನೇ ಹೋದ್ಮೇಲೆ ನಾನು ಯಾರು ಈ ಮನೆಗೆ ಅಂತ ಸೆರಗಿನಿಂದ ತನ್ನ ಕಣ್ಣನ್ನು ಒರೆಸಿಕೊಂಡಾಗ ನಾಣಿಗೆ ತಾನು ಅದೆಂತ ತಪ್ಪು ಮಾತನಾಡಿದೆ ಅಂತ ಅರಿವಾಗಿತ್ತು. ಇದನ್ನೆಲ್ಲ ನೋಡುತ್ತಿದ್ದ ಗಾಯತ್ರಿ, ನೀವೇನು ಚಿಕ್ಕತೆಗಾಗ ಮಾತಾಡೋದು ಎಂದು ಜೋರು ಮಾಡಿದಳು. ಅದೆಲ್ಲಿತ್ತೋ ಕೋಪ ನಾಣಿಗೆ, ನೋಡು ಇದು ನಮ್ಮಿಬ್ಬರ ವಿಷಯ, ನೀನ್ ತಲೆ ಹಾಕ್ಬೇಡ, ಇದಕ್ಕೆಲ್ಲ ನೀನೇ ಕಾರಣ, ನೀನ್ ಹೀಗಿರೋದಕ್ಕಲ್ವಾ ಇವರೆಲ್ಲ ನಿನಗೇನೋ ಆಗಿದೆ ಅಂತ ಕೇಳ್ತಾ ಇರೋದು, ಇದನ್ನೆಲ್ಲ ಮಾತಾಡ್ತಿರೋದು ಎಂದು ಕೂಗಾಡಿ ಅವಳೇನೋ ಹೇಳಲಿಕ್ಕೆ ಬರುತ್ತಿದ್ದಂತೆ ಕೆನ್ನೆಗೊಂದು ಬಾರಿಸಿ ಹೊರಗಡೆ ಬಿರುಗಾಳಿಯಂತೆ ಹೊರಟು ಹೋದ. ಚಿಕ್ಕಮ್ಮನೆ ಬಂದು ಸಮಾಧಾನಿಸಿದರೂ ಗಾಯತ್ರಿ ತನ್ನದಲ್ಲದ ತಪ್ಪಿಗೆ ಎಲ್ಲರ ಮುಂದೆ ಅವಮಾನಿತಳಾಗಿದ್ದಳು. ಊರಲ್ಲೆಲ್ಲ ನಾಣಿ ಗಾಯತ್ರಿಯದೇ ಮಾತು, ಮಕ್ಕಳಾಗದ್ದಕ್ಕೆ ನಾಗ ದೋಷವಿರಬೇಕು ಎಂದು ನಾಣಿಯ ಅಪ್ಪನ ಸಂಬಂಧಿಕರು ಸಲಹೆ ಇತ್ತರು, ದೈವವನ್ನು ಕೇಳುವಂತೆ ಸಲಹೆ ನೀಡಿದರು, ಹಿಂದೆ ಅವರ ವಂಶದಲ್ಲಾದ ಘಟನೆಯನ್ನ ಜ್ಞಾಪಿಸಿದರು. ತನ್ನದೇ ದೋಷವನ್ನು ಅವರಿಗೆ ಹೇಳುವುದು ಹೇಗೆಂದು ತಿಳಿಯದೆ ಮೊದಮೊದಲು ಅವರ ಸಲಹೆಗಳನ್ನು ಸಮಾಧಾನದಿಂದ ತೆಗೆದುಕೊಳ್ಳುತ್ತಿದ್ದವನು ನಂತರ ಸಿಡಿಮಿಡಿಗೊಂಡು ಅಲ್ಲಿದ್ದರಲ್ಲವೇ ಮಾತು ಅಂತ ಜಾಗ ಖಾಲಿ ಮಾಡುತ್ತಿದ್ದ. ಹೊರಗಿನಿಂದ ಬಂದ ನಾಣಿ ತನ್ನ ಕೋಪವನ್ನು ಗಾಯತ್ರಿಯ ಮೇಲೆ ತೀರಿಸಿಕೊಳ್ಳುತ್ತಿದ್ದ. ಒಮ್ಮೆ ಹೀಗೆ ಮಾತಿಗೆ ಮಾತು ಬೆಳೆದಾಗ ಮನೆ ಕೆಲಸದ ಸಾಮ ಅಲ್ಲಿಯೇ ಇದ್ದ. ಅವನ ಮುಂದೆಯೇ ನಾಣಿ ಮುಖ ಮೂತಿ ನೋಡದೆ ಬೈಯಲಾರಂಭಿಸಿದ. ಗಾಯತ್ರಿ ಸಾಮನ ಮುಂದೆ ಹೀಗಾಗಲೇ ಕೆನ್ನೆಗೆ ಹೊಡೆಸಿಕೊಂಡು ಅವಮಾನಿತಳಾಗಿದ್ದಳು. ಮತ್ತೊಮ್ಮೆ ಅವಳಿಗೆ ಅಂತಹ ಘಟನೆ ಮರುಕಳಿಸುವುದು ಸರಿಯಿಲ್ಲವೆಂದೆನಿಸಿ ಮೌನ ವಹಿಸಿದಳು. ಗಾಯತ್ರಿ ಮೌನ ವಹಿಸುತ್ತಿದ್ದಂತೆ ನಾಣಿಯ ಮಾತುಗಳು ಬಿರುಸಾಗುತ್ತಿದ್ದವು. ಅಸಹನೆಯ ಕಟ್ಟೆ ಹೊಡೆಯುತ್ತಿದ್ದಂತೆ ಗಾಯತ್ರಿ, ನಿಮ್ಮ ಷಂಡತನವನ್ನ ಮುಚ್ಚಿಕೊಳ್ಳಿಕ್ಕೆ ನನ್ನ ಮೇಲೆ ಯಾಕ್ರಿ ಕೂಗಾಡ್ತೀರಿ ಅಂದ್ಲು. ಅಷ್ಟೇ, ಅದೆಲ್ಲಿತ್ತೋ ಕೋಪ ನಾಣಿಯ ಅಲ್ಲಿಯೇ ಇದ್ದ ಬಿದಿರಿನ ಸಿಬ್ಬೆಯಿಂದ ಗಾಯತ್ರಿಯ ಮುಖ ಮೂತಿ ನೋಡದೆ ಬಾರಿಸಿ ಸಾಯಿರಂಡೆ ಎಂದು ಬುಸುಗುಡುತ್ತಾ ಹೊರಗೆ ಹೋದ. ಗಾಯತ್ರಿ ಇನ್ನು ಅವಮಾನ ಸಾಕೆಂದು ಬಗೆದು ಮನೆಯ ಹಿಂದಿನ ಬಾವಿಯಲ್ಲಿ ಬೀಳಲಿಕ್ಕೆ ಓಡಿ ಹೋದ. ಇನ್ನೇನು ಬೀಳಬೇಕು ಮರೆಯಲ್ಲಿ ನಿಂತು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದ ಸಾಮ ಓಡಿ ಬಂದು ಗಾಯತ್ರಿಯ ರಟ್ಟೆ ಹಿಡಿದು ಎಳೆದು, ಇದೇನವ್ವ ಇದೆಂತ ಕೆಲಸ ಮಾಡ್ತಿದ್ದೀರಿ, ನೀವು ಸಾಯೋದು ಅಂದ್ರೇನು, ನಿಮ್ಗೆ ಯಾವ ತಪ್ಪಿಗೆ ನೀವು ಸಾಯಬೇಕು ಎಂದು ಆಕೆಯನ್ನು ಎಳೆಯುತ್ತಿದ್ದಂತೆ
ಗಾಯತ್ರಿ ಸಾಮನ ಹರವಾದ ಎದೆಗೆ ಮುಖವಿಟ್ಟು ಗೋಳಾಡಲಾರಂಭಿಸಿದಳು. ಸಾಮನಿಗೆ ಏನು ಮಾಡಬೇಕು ಅಂತ ತೋರಿಸಲಿಲ್ಲ. ಅವಳನ್ನು ಹೇಗೆ ಸಮಾಧಾನ ಪಡಿಸಬೇಕು ಅಂತ ತಿಳಿದೆ. ಅವ್ವ ಬಿಡಿ, ನಾಣಿ ಅಣ್ಣವ್ರು ನೋಡಿದರೆ ಅನಾಹುತ ಆತದೆ, ನಡಿರಿ ಒಳಕ್ಕೆ ಎಂದು ಆಕೆಯನ್ನು ಬಾವಿಯ ಬಾಯಿಂದ ತಪ್ಪಿಸಿ ಒಳಕೋಣೆಗೆ ಬಿಟ್ಟು ತನ್ನ ಮನೆ ಕಡೆ ಹೆಜ್ಜೆ ಹಾಕಿದ. ಸಾಮ ಹೆಜ್ಮಾಡಿಯವನು. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಸತ್ತ ಮೇಲೆ ಅವನೊಂದಿಗೆ ಅವಳ ತವರಾದ ಬೆಟ್ಟಲಕ್ಕೆಗೆ ಬಂದಿದ್ದ. ಶಾಲೆಯ ಮುಖವನ್ನೇ ನೋಡದ ಸಾಮ ಅವರವ್ವ ಅಜ್ಜಿಯೊಂದಿಗೆ ಅವರಿವ್ರ ಮನೆ ಕೆಲಸ ಮಾಡ್ತಿದ್ದವನನ್ನ ನಾಣಿ ಅಪ್ಪ ತನ್ನ ತೋಟ ಮನೆ ಕೆಲಸ ಮಾಡಲಿಕ್ಕೆ ಹರೆಯದ ಸಾಮನನ್ನ ಕೆಲಸಕ್ಕೆ ನೇಮಿಸಿಕೊಂಡಿದ್ದ. ನಾಣಿಗಿಂತ ಮೂರ್ನಾಲ್ಕು ವರ್ಷಕ್ಕೆ ಚಿಕ್ಕವನಾದ ಸಾಮ ಅವರ ಮನೆಯ ಎಲ್ಲ ಚಾಕರಿಯನ್ನ ಮಾಡ್ತಾ ತಂಗಳು ತಿನ್ನುತ್ತಾ ಬೆಳೆದು ಬಂದವನು. ಹರೆಯದ ಕಟ್ಟುಮಸ್ತಾದ ಆಳು ಸಾಮ ಅದುವರೆಗೂ ದೂರದಿಂದ ನೋಡಿದ್ದ ಬ್ರಾಹ್ಮರ ಹೆಣ್ಣು ಮಕ್ಕಳನ್ನು ತನ್ನ ತೋಳ ತೆಕ್ಕೆಯಲ್ಲಿ ಅಷ್ಟು ಹತ್ತಿರದಿಂದ ನೋಡಿದ್ದು ಅವತ್ತೇ. ಹಾಲ್ನಾಗೆ ಹುಟ್ಟಾಳೇನೋ ಅನ್ನಂಗಿದ್ದಾರಲ್ಲ ಆಕೆ, ಅದೆಂತ ಚೆಲುವು! ಇಷ್ಟು ವರ್ಷ ಆದರೂ ಒಂದು ಹುಳನೂ ಹುಟ್ಟಲಿಲ್ಲ. ಅವಯ್ಯಂಗೆ ಅಂತ ಹಟ್ಟಿಲಿ ಮಾತಾಡೋದನ್ನು ಸಾಮ ಮತ್ತೊಮ್ಮೆ ಜ್ಞಾಪಿಸ್ಕೊಂಡ. ಸಾಮನ ತೆರೆದೆದೆಯ ಮೇಲೆ ಬಿದ್ದ ಆ ಕ್ಷಣ ಗಾಯತ್ರಿ ಗಂಡಿನ ದೇಹ ಅಂದರೆ ಏನು ಇದಲ್ವಾ ಅಂದುಕೊಂಡಿದ್ದು ಸತ್ಯ. ಅವ ಕೆಳಜಾತಿಯವನು. ಅವನು ಅವಳನ್ನು ಬೀಳದಂತೆ ತನ್ನ ಬಲಿಷ್ಠ ಒರಟಾದ ಕೈಗಳಿಂದ ಹಿಡಿದ ಹಿಡಿತ, ಮುಖದಲ್ಲಿನ ಅಚ್ಚರಿ ಮುಗ್ಧತೆ ಎಲ್ಲವೂ ಮನಸ್ಸಿನಲ್ಲಿ ಸಕ್ಕರೆಯ ಅಚ್ಚಿನಂತೆ ನಿಂತಿದೆಯಲ್ಲ ಅನ್ನಿಸಿದ ಕ್ಷಣ ನಿಟ್ಟಿಸಿರೊಂದು ತನಗೆ ತಾನೇ ಹೊರಬಂತು. ಗಂಡನ ಮೃದುತ್ವಕ್ಕೂ ಸಾಮನ ಗಡಸುತನಕ್ಕೂ ಗಾಯತ್ರಿ ತಾಳೆ ಹಾಕಲಾರಂಭಿಸಿದಳು. ಯಾಕೋ ತಾಳ ತಪ್ಪುತ್ತಿದೆ ಎಂದು ಗೊತ್ತಾಗುತ್ತಲೇ ಕ್ಷಣಕಾಲ ಬೆಚ್ಚಿದಳು. ತಾನು ಮಾಡದ ತಪ್ಪಿಗೆ ಈ ಶಿಕ್ಷೆ ಇನ್ನೆಷ್ಟು ದಿನ? ಪ್ರಶ್ನೆಗೆ ಉತ್ತರವೆಲ್ಲಿ? ಇತ್ತೀಚೆಗೆ ಮಗುವಿನ ತೊಟ್ಟಿಲಿಗೂ ಅವಳನ್ನು ಹೊರಗಿಡುವ ಸಂಬಂಧಿಕರನ್ನು ನೆನೆದು ಕಣ್ಣು ತುಂಬಿಕೊಂಡಳು. ತನ್ನ ಗಂಡ ಗಂಡಸೇ ಅಲ್ಲ, ಅವನೊಬ್ಬ ಹೊರಗೆ ಮಾತ್ರವಲ್ಲ ಹಾಸಿಗೆಯಲ್ಲಿಯೂ ಕನ್ನಿಕೆ ಎಂದು ಜೋರಾಗಿ ಕಿರುಚಿ ಜಗತ್ತಿಗೆ ಹೇಳಬೇಕೆಂಬ ಮಾತುಗಳನ್ನು ಗಂಟಲಲ್ಲಿಯೇ ನುಂಗಿಕೊಂಡಿದ್ದಳು. ತನ್ನ ದುಃಖವನ್ನ ಅಮ್ಮನ ಬಳಿ ಸೂಕ್ಷ್ಮವಾಗಿ ತೋಡಿಕೊಂಡಾಗ ಅವಳಮ್ಮ, ನೋಡು ನಾಣಿ ಸುತ್ತಲ ಊರಲ್ಲೆಲ್ಲ ಪ್ರಸಿದ್ಧಿ ಪಡೆದ ನಾಗಕನ್ನಿಕೆ, ಅವನ ಮನ್ತನ ಅಂದರೆ ಎಂಥದ್ದು ಅಂತ ನಿಂಗೆ ಗೊತ್ತಿದೆ. ಅವನ ಮನತನದ ಮನ್ಯಾದಿಯನ್ನು ಕೇವಲ ದೇಹದ ಸುಖ ಸಿಕ್ತಿಲ್ಲ ಅಂತ ತೆಗಿಬಿಡ. ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು. ಹೆಣ್ಣಿಗೆ ತಾಳ್ಮೆ ಮುಖ್ಯ. ಗಂಡ ಹೆಂಡತಿ ಸಂಬಂಧ ಕೇವಲ ದೈಹಿಕವಾದದ್ದಲ್ಲ ಅಂತ ಬುದ್ಧಿ ಹೇಳಿದ್ರು. ಅಪ್ಪನ ಮೈಸುಖ ಅನುಭವಿಸಿದ ಅಮ್ಮನಿಗೆ ತನ್ನ ಕಷ್ಟ ಅರ್ಥ ಆಗತ್ತೆ ಎಂಬ ಭರವಸೆಯೂ ಜಾರಿದಾಗ ಗಾಯತ್ರಿ ತನ್ನ ನೋವನ್ನೆಲ್ಲ ತನ್ನಲ್ಲೇ ಅಡಗಿಸಿಕೊಳ್ಳಲಾರಂಭಿಸಿದಳು. ನಾಣಿ ಅಂದು ಒಳ್ಳೆ ಮೂಡಲಿದ್ದ ಗಾಯು ಎಂದು ತಬ್ಬಿ ಮತ್ತೇರಿಸುವಂತೆ ಅವಳ ಬಳಿ ಬಂದ. ಗಾಯತ್ರಿಗೆ ಇತ್ತೀಚೆಗೆ ಅವನು ಹತ್ತಿರ ಬರೋದೇ ಕಿರಿಕಿರಿಯಾಗಲಾರಂಭಿಸಿತ್ತು. ಹಾಸಿಗೆಯಲ್ಲಿ ಅಪರಿಚಿತನಂತೆ ಬೆನ್ನು ಹಾಕಿ ಮಲಗುವುದನ್ನು ರೂಢಿಸಿಕೊಂಡಿದ್ದರು. ನಾಣಿಯು ಅನುಷ್ಠಾನದ ನೆಪ ಹೇಳಿ ತಿಂಗಳಲ್ಲಿ 20 ದಿನ ಬೇರೆ ರೂಮಿನಲ್ಲೇ ಮಲಗಿರುತ್ತಿದ್ದ. ಗಾಯತ್ರಿ ತನ್ನ ಹರೆಯದ ದೇಹದ ಒತ್ತಡವನ್ನು ಬಗೆಹರಿಸಲು ಮೊಬೈಲ್ನಲ್ಲಿ ಸೆಕ್ಸ್ ವಿಡಿಯೋಗಳನ್ನು ನೋಡಿ ಪರಿಹಾರ ಕಂಡುಕೊಳ್ಳಲಾರಂಭಿಸಿದ್ದಳು. ಅದು ತಾತ್ಕಾಲಿಕ ಪರಿಹಾರ ಅನ್ನೋದು ಅವಳಿಗೂ ಅರ್ಥ ಆಗಿತ್ತು. 21 ವರ್ಷದಿಂದ ಕಾಪಾಡಿಕೊಂಡು ಬಂದಿದ್ದ ಕನ್ಯತ್ವದ ಪರೆ ಕಳಚದೆ, ತನ್ನ ಒಕ್ಕುಳಲ್ಲಿ ನೆರಿಗೆಗಳು ಕಾಣದೆ, ಬಿಗಿದ ಮೊಲೆಗಳು ಸಡಿಲಾಗದೆ, ಎಂತಹದೋ ಅವ್ಯಕ್ತ ನೋವನ್ನು ನುಂಗಲಾಗದೆ, ಯಾರಲ್ಲೂ ಹೇಳಿಕೊಳ್ಳಲಾಗದೆ ಗಾಯತ್ರಿ ನಿಟ್ಟುಸಿರಿಟ್ಟಳು. ನಾಣಿ ಒಳಬಂದು ಅವಳನ್ನು ಬಳಸುತ್ತಿದ್ದಂತೆ, ಗಾಯತ್ರಿ ನೋಡಿ ನಾನೊಂದು ಮಾತು ಹೇಳ್ತೇನೆ, ಕೇಳಿಸ್ಕೋತೀರಾ? ನಿಮ್ದೇನು ದೊಡ್ಡ ಕಾಯಿಲೆ ಅಲ್ಲ, ಮಣಿಪಾಲಕ್ಕೆ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಅಂಜುತ್ತಲೇ ಪೀಠಿಕೆ ಹಾಕಿದಳು. ಅವನ ಮೌನವನ್ನು ಸಮ್ಮತಿ ಅಂದುಕೊಂಡು ಮುಂದುವರಿಸಿ, ನೋಡಿ ಈ ಮೊಬೈಲಲ್ಲಿ ಎಷ್ಟೊಂದು ಸೆಕ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋ ಇದೆ, ಹೀಗೆ ಮಾಡಬೇಕು ಅನ್ನೋ ಪಾಠನೂ ಇದೆ ಎಂದು
ತನ್ನ ಮೊಬೈಲ್ನಲ್ಲಿ ತೋರಿಸಲು ಬರುತ್ತಿದ್ದಂತೆ ಪುರುಷ ಅಹಂಕಾರದ ನಾಣಿಗೆ, ಛಿ ಇಂಥದ್ದೆಲ್ಲ ನೋಡ್ತಿ, ಅಸಹ್ಯ ಎಂದಿತ್ತು. ಅಸಹ್ಯ ಅಂತ ಇಂಥದ್ದನ್ನ ಮಾಡೆ ಮಕ್ಕಳಾಗೋದು, ನಾಗಮಂಡಲ ಮಾಡ್ತಿರಲ್ಲ ಅಲ್ಲಿ ಸಂತಾನಕ್ಕಾಗೇನೆ ಪೂಜೆ ಮಾಡಿಸೋರು ಎಷ್ಟು ಮಂದಿ ಬರಲ್ಲ. ನಾಗನ ಶ್ಲೋಕ ಹೇಳುವಾಗ ನಾಗನನ್ನ ಉದಾರ ವೀರ್ಯಂ ಅಂತ ಕರಿತಿರಲ್ಲ, ಮಕ್ಕಳಿಲ್ದವ್ರಿಗೆಲ್ಲ ನಾಗದೇವತೆ ಉದಾರವಾಗಿ ವೀರ್ಯ ನೀಡ್ತಾನೆ ಅಂತ ಅಲ್ವಾ ಅರ್ಥ ಎಂದು ಸವಾಲು ಹಾಕಿದ್ದ. ನಾಣಿ ನಿರುತ್ತರನಾದ. ಮೊದಮೊದಲು ಅಪ್ಪ ಅಮ್ಮನನ್ನು ಕಳೆದುಕೊಂಡ ದುಃಖದಿಂದ ಹೀಗೆ ಎಂದುಕೊಂಡಿದ್ದ ಸಮಸ್ಯೆ ವರ್ಷಗಳಲ್ಲಿ ಮುಂದುವರಿದಾಗ ಗಾಯತ್ರಿ ಯಾರ ಬಳಿಯೂ ಹೇಳಿಕೊಳ್ಳದ ಸಮಸ್ಯೆಗೆ ಪರಿಹಾರ ತಿಳಿಯದೆ ಗಂಟಾದಳು. ನಾಣಿ ಹಾಸಿಗೆಯ ಸೋಲನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ನಾಗ ಕನ್ನಿಕೆಯಾಗಿ ಸಾವಿರಾರು ಜನರ ಶಹಬಾಸ್ಗಿರಿಯನ್ನು ಪಡೆಯುವ ಭಕ್ತಿಯಿಂದ ಜನಬಂದು ಕಾಲು ಮುಗಿಯುವಾಗ ತಾನು ಸೋಲುವುದು ಎಂದರೇನು ಎಂಬ ಅಹಂಕಾರ ಅವನಲ್ಲಿ ಹೆಡೆಯೆತ್ತಿತ್ತು. ಆದರೆ ವಾಸ್ತವದಲ್ಲಿ ಅವನು ಗಾಯತ್ರಿಯನ್ನು ಸುಖಪಡಿಸಲಾಗದ ಕಟುಸತ್ಯದ ಅರಿವಾಗಿದ್ದರೂ ಒಪ್ಪಿಕೊಳ್ಳಲು ಗಂಡಸೆಂಬ ಅಹಂ ಅಡ್ಡ ಬರುತ್ತಿತ್ತು. ಗಾಯತ್ರಿಯ ಸುಂದರ ಮುಖ, ಮುಗ್ಧತೆ, ಅವಳ ಯೌವನದ ದೇಹ, ಅವಳ ದೇಹ ಬಳಸಿದರೂ ಯಾಕೋ ಸಹಕರಿಸುತ್ತಿರಲಿಲ್ಲ. ಮಿಲನದ ಮುಂಚಿನ ಬಿಸುಪು ಮುಗಿಲೆತ್ತರಕ್ಕೇರಿದರೂ ತಕ್ಷಣ ಸೂಜಿ ಚುಚ್ಚಿದ ಬಲೂನು ನೆಲಕಚ್ಚುವಂತೆ ಅವನ ಪರಿಸ್ಥಿತಿಯಾಗುತ್ತಿತ್ತು. ಬೆಂಗಳೂರಿಗೆ ಯಾರಿಗೂ ಗೊತ್ತಾಗದಂತೆ ವೈದ್ಯರನ್ನು ಕಂಡು ತನ್ನ ಸಮಸ್ಯೆಯನ್ನು ವಿವರಿಸಿದ್ದ. ಸಂತಾನವಿಲ್ಲದವರಿಗೆ ನಾಗಪೂಜೆ ಮಾಡಿಸುವಂತೆ ನೂರಾರು ಜನರಿಗೆ ಸಲಹೆ ನೀಡುವ ತನಗೆ ಸಮಸ್ಯೆ ಇದೆ ಎಂಬುದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಅವನದ್ದಾಗಿರಲಿಲ್ಲ. ಅವರ ಸಲಹೆಗಳನ್ನು ಪ್ರಯೋಗಿಸಲು ಮುಂದಾಗದೆ ತನ್ನ ಸುತ್ತವೇ ಹುತ್ತವೊಂದನ್ನು ಕಟ್ಟಿಕೊಂಡು ತನ್ನ ಸೋಲನ್ನು ಮುಚ್ಚಿಕೊಳ್ಳಲು ಗಾಯತ್ರಿಯ ಮೇಲೆ ಕೂಗಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದ. ಆ ದಿನ ನಾ ಕುಂದಾಪುರಕ್ಕೆ ಹೋಗಿ ಬರ್ತೆ, ನೀ ಬಾಗಿಲು ಹಾಕಿ ಮಲಗು ಎಂದ ಗಂಡನಿಗೆ ಅಲ್ಲಿನ 16 ಪವಿತ್ರ ಗಂಟುಗಳಲ್ಲಿ ಅಷ್ಟ ಗಂಟನ್ನು ರಾತ್ರಿಯೆಲ್ಲ ತೆಗಿತೀರಿ, ನನ್ನದೊಂದು ಗಂಟು ಬಿಡಿಸ್ಲಿಕ್ಕೆ ಆಗಲಿಲ್ವಾ ಅಂತ ಕೇಳಬೇಕಾದ ಮಾತನ್ನ ಗಂಟಲಲ್ಲೇ ನುಂಗಿ ಬಾಗಿಲು ಭದ್ರಪಡಿಸಿ ಟಿವಿ ಹಾಕಿದಳು. ನಾಣಿ ಮೊದಲಿಗಿಂತಲೂ ಹೆಚ್ಚು ಬ್ಯುಸಿಯಾಗಿದ್ದ. ಸುತ್ತಮುತ್ತಲಲ್ಲಿ ನಾಗ ಕನ್ನಿಕೆ ಎಂದರೆ ನಾರಾಯಣ ವೈದ್ಯ ಎಂದು ಪ್ರಸಿದ್ಧಿ ಪಡೆದಿದ್ದ. ಒಂದೇ ಸೂರಿನ ಕೆಳಗಿದ್ದರೂ ಅವರಿಬ್ಬರು ಅಪರಿಚಿತರಂತೆ ಬದುಕು ನಡೆಸುತ್ತಿದ್ದರು. ಗಾಯತ್ರಿ ತನ್ನನ್ನು ತಾನು ಮನೆ ಕೆಲಸಗಳಲ್ಲಿ ತೊಡಗಿಸಿಕೊಂಡರೂ ರಾತ್ರಿಗಳು ಅವಳನ್ನು ಕೊಲ್ಲುತ್ತಿದ್ದವು. ಸುತ್ತಲಿನ ಹೆಂಗಸರ ಪ್ರಶ್ನೆಗಳ ಬಾಣಗಳು ಅವಳನ್ನು ಚುಚ್ಚುತ್ತಿದ್ದವು. ಮೊದಮೊದಲು ಅವಳ ಬೆನ್ನ ಹಿಂದೆ ಬಂಜೆ ಎಂದು ಮಾತನಾಡುತ್ತಿದ್ದ ಮಾತುಗಳು ಅವಳ ಕಿವಿಗೆ ಬೀಳುವಂತೆ ಕೇಳಿಸಿ ಅವ್ಯಕ್ತ ಆನಂದ ಪಡುತ್ತಿದ್ದ ಅಗ್ರಹಾರದ ಹೆಂಗಸರಿಗೆಲ್ಲ ನಾನಲ್ಲ ಬಂಜೆ, ಅವನು ಷಂಡ ಎಂದು ಕೂಗಿ ಹೇಳಬೇಕೆಂಬ ಮಾತುಗಳನ್ನು ನುಂಗಿ ಬತ್ತಿ ಬಸಿಯುತ್ತಿದ್ದಳು. ಅವ ನಾಣಿ ಅಣ್ಣರು ಹೊರೆ ಕಳಿಸಿ ಕಾಣಿಕೆ ಸಲ್ಲಿಸೋದಕ್ಕೆ ಜನ ಬರ್ತಿದ್ದಾರೆ, ಮನೆಗೆ ಸಂಜೆಗೆ ಬರ್ತೀನಿ ಅಂತ ಹೇಳ್ಬಾ ಅಂದ್ರು ಅಂತ ಸಾಮ ಬಾಗಿಲಲ್ಲಿ ನಿಂತು ಕೂಗಿದ. ಗಾಯತ್ರಿ ತಡ ಮಾಡದೆ ಬಾಗಿಲು ತೆಗೆದು ಸಾಮನ ಕಣ್ಣುಗಳನ್ನೇ ನೋಡಿದಳು. ಅದೇ ಚಂಚಲ ಕಣ್ಣುಗಳು. ಏ ಸಾಮ, ಬಿಸಿಲಲ್ಲಿ ಬಂದು ಹಿಂದಿನ ಬಾಗಿಲಿಗೆ ಬಾ, ಕುಡಿಲಿಕ್ಕೆ ತಣ್ಣಗೆ ಪಾನಕ ಕೊಡ್ತೀನಿ ಅಂದ್ಲು. ಬೇಡ ಅನ್ಬೇಕು ಎಂಬ ಮಾತನ್ನು ಹಾಗೆ ನುಂಗಿದ ಸಾಮ. ಪುಂಗಿಯ ನಾದಕ್ಕೆ ಮನಸೋತ ಹಾವಂತೆ ಹಿಂದಿನ ಬಾಗಿಲಿಗೆ ಬಂದು ನಿಂತ. ಒಳಗಿನಿಂದ ಬಂದ ಗಾಯತ್ರಿ, ಪಾನಕ ತಣ್ಣಗಿದೆ ತಗೋ ಎಂದು ಅವನ ಗ್ಲಾಸಿಗೆ ಮೇಲಿಂದ ಹಾಕುತ್ತಾ ಅವನ ಮುಂಗೈಯನ್ನು ಹಾಗೆ ಹಿಡಿದುಕೊಂಡಳು. ಸಾಮನಿಗೆ ಏನು ಮಾಡಬೇಕು ಅಂತ ತೋರದೆ ಪಿಳಿಪಿಳಿ ಕಣ್ಣು ಬಿಟ್ಟ. ಗಾಯತ್ರಿ ಅವನ ತೆರೆದ ಎದೆಯಲ್ಲಿನ ಕೂದಲಿನ ಮೇಲೆ ಕೈಯಾಡಿಸಿ, ಸಾಮ ನಾಳೆ ರಾತ್ರಿ, ನಾಳೆ ರಾತ್ರಿ ಈ ಬನದಲ್ಲಿ ನಾನು ಮಲಗಬಹುದಾ ಎಂದು ಆಸೆಯ ಕಣ್ಣಲ್ಲಿ ಪ್ರಶ್ನಿಸಿದಳು.
ಸಾಮನಿಗೆ ಎಂತ ಮಾಡುವುದು ತಿಳಿಯದಾಯಿತು. ಅವನೂರಲ್ಲಿ ಮೇಲ್ವರ್ಗದ ಗಂಡಸರು ತನ್ನ ಹಟ್ಟಿಯ ಹೆಣ್ಣುಗಳ ಜೊತೆ ಕೂಡಿದ್ದು, ಅವರಿಗಾದ ಮಕ್ಕಳಿಗೆ ಶ್ರೀನಿವಾಸ ಕೃಷ್ಣ ಅಂತ ಹೆಸರಿಟ್ಟಿದ್ದು ಸಾಮನಿಗೆ ನೆನಪಲ್ಲಿತ್ತು. ಒಡತಿಯರು ಕರೆದು ಹಾಸಿಗೆಗೆ ಎಳೆದದ್ದು ಅಲ್ಲಿ ಇಲ್ಲಿ ಕಿವಿ ಬಿದ್ದಿತ್ತು. ಅಂಥ ಗಂಡಸರನ್ನು ಗಡಿಪಾರು ಮಾಡಿದ ಇಲ್ಲವೇ ಅವರ ಹೆಣಗಳನ್ನು ಅನಾಥವಾಗಿ ಹೊಳೆಯಲ್ಲಿ ತೇಲಾಡಿದ್ದರ ಬಗ್ಗೆ ಹಟ್ಟಿಯಲ್ಲಿ ಮಾತಾಡುತ್ತಿದ್ದುದನ್ನು ನೆನಪು ಮಾಡಿಕೊಂಡ ಸಾಮ. ಅದೆಲ್ಲ ನೆನಪಾಗಿ ಬೇಡ ಒಡ್ತಿ ಅಂತ ಏನೂ ಹೇಳಲು ಬಾಯಿ ತೆರೆದವನನ್ನು ಗಾಯತ್ರಿ ತನ್ನ ಕೈಯಿಂದ ಬಾಯಿ ಮುಚ್ಚಿ ಅವನ ತುಟಿಗೊಂದು ಮುತ್ತಿಟ್ಟು, ನಾಳೆ ಕಾಯ್ತಿರುವೆ, ರಾತ್ರಿ ಮರಿಬೇಡ, ಹಿತ್ತಲ ಬಾಗಿಲು ಹೀಗೇ ತೆರೆದಿರುತ್ತೆ ಎಂದೇಳಿ ಒಳಕೋಣೆಗೆ ಬಂದು ನಿಂತಳು. ಅವಳ ಎದೆ ಬಡಿತ ಅವಳಿಗೆ ಕೇಳುವಷ್ಟು ಜೋರಾಗಿ ಬಡಿಯುತ್ತಿತ್ತು. ಮರುದಿನ ಬೆಳಗ್ಗೆಯೇ ನಾಣಿ ತನ್ನ ಅನುಷ್ಠಾನ ಪ್ರಾರಂಭಿಸಿ ಪೂಜೆ ಮಂತ್ರದಲ್ಲಿ ಮುಳುಗಿದ್ದ. ನಾಗನನ್ನು ಆರಾಧಿಸುವ, ನೇಮ ನಿಷ್ಠೆ ಮಾಡುವ ಈ ಕುಟುಂಬದ ಮರ್ಯಾದೆಯನ್ನು ತಾನು ಹಾಳು ಮಾಡಿದಂತಾಗುತ್ತದ? ಒಂದು ವೇಳೆ ಸಾಮನೊಂದಿಗೆ ಸೇರಿದ್ದೇ ಆದರೆ ನಾಗದೇವ ತನ್ನನ್ನು ಸುಮ್ಮನೆ ಬಿಡುವುದೇ? ನಾಗನ ಕೋಪದ ಅರಿವಿದ್ದು ತಾನು ಇಡುತ್ತಿರುವ ಹೆಜ್ಜೆ ಸರಿಯಿದೆಯೇ? ದೈವದ ಶಾಪಕ್ಕೆ ಗುರಿಯಾದರೆ, ನನ್ನದಲ್ಲದ ತಪ್ಪಿಗೆ ದಿನವೂ ಇಂಚಿಂಚು ಸಾಯುವ ಬದಲು ಒಮ್ಮೆಲೆ ಸತ್ತು ಬಿಡಲೆ, ನಾನ್ಯಾಕೆ ಸಾಯ್ಬೇಕು ಹೀಗೆ ಮನಸ್ಸಿನ ತಾಕಲಾಟದಲ್ಲಿ ಸಿಕ್ಕಿಕೊಂಡವಳು ದೇವರಿಗೆ ಕೈ ಮುಗಿದು ರೂಮಿಗೆ ಬಂದಳು. ತಾನು ಮಾಡುತ್ತಿರುವುದು ಸರಿಯೋ ತಪ್ಪೋ ಎಂಬ ಲೆಕ್ಕವನ್ನು ಮೀರುವ ದೃಢ ನಿರ್ಧಾರ ಮಾಡಿದಳು. ಅವಳ ದೇಹ ಗಂಡಿನ ಸಂಗದಿಂದ ಮಾತ್ರ ತಣಿಯಬಲ್ಲದು ಎಂಬ ಸತ್ಯದ ಅರಿವಾಗಿತ್ತು ಅವಳಿಗೆ. ಅದು ತನ್ನ ಗಂಡನಿಂದ ಸಾಧ್ಯವಿಲ್ಲ ಎಂಬ ಸತ್ಯ ದರ್ಶನವನ್ನು ಎದೆಯಲ್ಲಿಯೇ ಅದುಮಿಟ್ಟುಕೊಂಡದ್ದು ಸಾಕಾಗಿ ಸಾಮನ ಬಳಿ ವ್ಯಕ್ತಪಡಿಸಿದ್ದಳು. ಅವಳ ಅಂತರ್ಯಕ್ಕೆ ಸಾಮ ನಿರಾಸೆ ಮಾಡಲಾರನೆಂಬ ಭರವಸೆ. ಇಳಿಸಂಜೆಯಲ್ಲಿ ನಾಣಿ ತನ್ನ ನಾಗ ಕನ್ನಿಕೆಯ ವೇಷ ಧರಿಸಿ ಕಾರಿನಲ್ಲಿ ಹೋಗುವುದನ್ನೇ ನೋಡುತ್ತಿದ್ದ. ಗಾಯತ್ರಿ ರಾತ್ರಿ ಸಾಮನಿಗಾಗಿ ಕಾಯುತ್ತಲಿದ್ದಳು. ಗಾಯತ್ರಿಯನ್ನು ಕರೆದುಕೊಂಡು ಉಡುಪಿಯ ಆಸ್ಪತ್ರೆಗೆ ನಾರಾಯಣ ವೈದ್ಯ ಬಂದಿದ್ದ. 5 ತಿಂಗಳಾಗಿದೆ, ಮಗು ತಾಯಿ ಚೆನ್ನಾಗಿದ್ದಾರೆ. ಹೊಟ್ಟೆ ನೋವೆಂದ ಗಾಯತ್ರಿಯನ್ನು ಉಡುಪಿಯ ಆಸ್ಪತ್ರೆಗೆ ಕರೆತಂದ ನಾರಾಯಣ ವೈದ್ಯನಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತೋರದೆ ಪೇಲವ ನಗೆನಕ್ಕ. ಲೇಡಿ ಡಾಕ್ಟರು ಆಕೆಯನ್ನ ಪರೀಕ್ಷೆ ಮಾಡಿ ಮುಂದಿನ ತಿಂಗಳ ಡೇಟನ್ನು ಗುರುತಿಸಿ ಮಾತ್ರೆ ಟಾನಿಕ್ ಬರೆದು ತೆಗೆದುಕೊಳ್ಳುವಂತೆ ಹೇಳಿ ಕಳಿಸಿದರು. ನಾಣಿ ಕಾರಿನಲ್ಲೇ ಕುಳಿತವನೇ ಗಾಯತ್ರಿಯನ್ನು ಕೆಂಗಣ್ಣಿನಲ್ಲಿ ನೋಡಿದ. ನೀ ಬಸುರಿಯಾಗಿರುವುದು ನನ್ನಿಂದಂತೂ ಅಲ್ಲ, ಯಾರವನು ಬೋಸುಡಿ ಮಗ ಎಂದು ಗಂಟಲವರೆಗೆ ಬಂದ ಮಾತನ್ನು ಹಾಗೇ ನುಂಗಿಕೊಂಡ. ಗಾಯತ್ರಿಯೆಡೆಗೆ ಕನ್ನಿಕೆಯ ಅಸಹಾಯಕ ನೋಟವನ್ನೊಮ್ಮೆ ನೀಡಿದ. ನಮಸ್ಕಾರ, ಇದು ಈ ಹೊತ್ತಿನ ಕತೆ ಉರಿವ ಬೆಂಕಿಗೆ ಮೈಯೆಲ್ಲಬಾಯಿ. ಅತ್ಯಂತ ದೀರ್ಘವಾದಂತಹ ಕತೆ. ಈ ಕಥೆಯನ್ನು ಕೇಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ತಾವೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಸಾಹಿತ್ಯಕ್ಕೆ ಅಂದಾಗ ತುಂಬ ನಿಧಾನಕ್ಕೆ ಸಬ್ಸ್ಕ್ರೈಬ್ ಆಗೋದು ಜಾಸ್ತಿ, ಅದೇ ಅಡುಗೆ ಫ್ಯಾಷನ್ನು ಇನ್ನೊಂದು ಮತ್ತೊಂದು ಆದರೆ ಭಾಳ ಬೇಗ ಸಬ್ಸ್ಕ್ರೈಬ್ ಆಗ್ತಾರೆ. ಆದರೆ ಸಾಹಿತ್ಯ ಉಳಿದರೆ ನಾವು ಉಳಿತೀವಿ, ನಮ್ಮ ಮನಸ್ಸು ಸ್ಥಿಮಿತದಲ್ಲಿರುತ್ತೆ, ಬದುಕು ಆರಾಮವಾಗಿರುತ್ತೆ, ನಮ್ಮ ಬದುಕಿಗೆ ಅನೇಕ ಪಾಠಗಳನ್ನು ಸಾಹಿತ್ಯ ಕಲಿಸುತ್ತೆ ಅನ್ನುವಂತಹ ಒಂದು ಬಹುದೊಡ್ಡ ಆಸೆಯಿಂದ ಈ ಸಾಹಿತ್ಯ ಕೈಂಕರ್ಯವನ್ನು ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ, ನಿಮ್ಮ ಪರಿಚಯದವ್ರಿಗೂ ಸಬ್ಸ್ಕ್ರೈಬ್ ಆಗಿಸುವುದರ ಮೂಲಕ ನಮ್ಮನ್ನೆಲ್ಲ ಪ್ರೋತ್ಸಾಹ ನೀಡಿ ಅಂತೇಳಿ ಈ ಮೂಲಕ ಕೇಳ್ಕೊತೇನೆ. ಧನ್ಯವಾದ.